3000 ಸರ್ಕಾರಿ ಡೀಸೆಲ್ ಹಾಕುವ ನಿರ್ಗತಿ ನನಗೆ ಬಂದಿಲ್ಲ. ಟಿಸಿಎಂ ಸವದಿ. 3000 ಸರ್ಕಾರಿ ಡೀಸೆಲ್ ಹಾಕುವ ನಿರ್ಗತಿ ನನಗೆ ಬಂದಿಲ್ಲ. ದೇವರು ನಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ತುಂಬಾ ನೀಡಿದ್ದಾನೆ ಎಂದು ಡಿಸಿಎಂ ಲಕ್ಷ್ಮಣ ಸವದಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು. ನಿನ್ನೆ ಬೆಳಗಾವಿಯಲ್ಲಿ ಡಿಸಿಎಂ ಸವದಿ ಖಾಸಗಿ ಕಾರಿನ ಚಾಲಕನು ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಡೀಸೆಲ್ ಹಾಕಿರುವುದು ಬೆಳಕಿಗೆ ಬಂದಿತ್ತು. ಇವತ್ತು ಅಥಣಿ ಪಟ್ಟಣದಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ ನನಗೆ 3000 ರೂಪಾಯಿ ಡೀಸೆಲ್ ಹಾಕುವ ನಿರ್ಗತಿ ಬಂದಿಲ್ಲ. ದೇವರು ನಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ಸದೃಢವಾಗಿರುವುದರಿಂದ ಅದರ ಅವಶ್ಯಕತೆ ಇಲ್ಲ. ಯಾರು ಬೇಕು ಅಂತಲೇ ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಯಾವ ಮರದಲ್ಲಿ ಹಣ್ಣು ಇರುತ್ತೋ ಆ ಮರಕ್ಕೆ ಕಲ್ಲುಗಳು ಸಿಗುತ್ತಾರೆ ಎಂದು ಮಾರ್ಮಿಕವಾಗಿ ನುಡಿದರು. ಹಾಗೂ ಘಟನೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದರು. ಅವರು ಅಥಣಿ ಪಟ್ಟಣದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಚಿಕ್ಕೋಡಿ ವಿಭಾಗದ ಅಥಣಿ ಘಟಕದಲ್ಲಿ ನೂತನವಾಗಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳನ್ನು ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಾ, ಸಾರಿಗೆ ಇಲಾಖೆ ನೌಕರರ ವಿವಿಧ ಬೇಡಿಕೆಯನ್ನು ಈಡೇರಿಸುವ ಸರ್ಕಾರ ಭರವಸೆಯನ್ನು ನೀಡಿದೆ. ಆದಷ್ಟು ಬೇಗನೆ ಕಾರ್ಯರೂಪಕ್ಕೆ ಬರಲಿದೆ. 6ನೇ ವೇತನ ಸದ್ಯದಲ್ಲೇ ಜಾರಿ ಮಾಡಲಾಗುವುದು ಎಂದು ಪ್ರತಿಕ್ರಿಯಿಸಿದರು. ಆರೋಪಿ ಬಹುವಂಚಕ ಯುವರಾಜ್ ಸ್ವಾಮಿ ವಿಷಯಕ್ಕೆ ಪ್ರತಿಕ್ರಿಯಿಸಿ, ನಮಗೆ ಅವರಿಗೆ ಯಾವುದೇ ವೈಯಕ್ತಿಕ ಪರಿಚಯ ಇಲ್ಲ, ಪಕ್ಷದ ಕಾರ್ಯಕರ್ತ, ಸಂಘ ಪರಿವಾರದಿಂದ ಬಂದಿದ್ದೇನೆ ಎಂದು, ಒಂದು ಸಾರಿ ನಮ್ಮ ಜೊತೆ ಫೋಟೋ ತೆಗೆಸಿಕೊಂಡಿದ್ದು ಮತ್ತು ಪಕ್ಷಕ್ಕೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ತಿಳಿಸಿದರು. ಅಥಣಿ ಪಟ್ಟಣ ನಮ್ಮದೇ ಸ್ವಕ್ಷೇತ್ರವಾಗಿದ್ದರಿಂದ ನಮ್ಮ ಇಲಾಖೆಯಿಂದ ಅಥಣಿ ಪಟ್ಟಣದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮುಂಬರುವ ದಿನಗಳಲ್ಲಿ ಹಂತ ಹಂತವಾಗಿ ಜಾರಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಭರತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಅಥಣಿ. ನಾನು ಅಲ್ಲಿ ಬೆಳಗಾವಿಯಲ್ಲಿ ಡಿಪೋಗಳಲ್ಲಿ ಈ ಪುರುಷರ ಒಂದು ವಿಶ್ರಾಂತಿ ಗೃಹ ಮತ್ತು ಮಹಿಳೆಯರ ವಿಶ್ರಾಂತಿ ಗೃಹದನ್ನು ಉದ್ಘಾಟನೆ ಮಾಡಲಿಕ್ಕೆ ಒಳಗಡೆ ಹೋಗಿದ್ದೆ. ನಮ್ಮದು ಅದು ಖಾಸಗಿ ವಾಹನ, ಅದು ಕಾವೇರಿ ಕೂಡ ಖಾಸಗಿ ಅವನು. ಅಲ್ಲಿ ನಾವು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೇಳಿದ್ದಾರೆ, ಇಲ್ಲಿ ಹೊರಗಡೆ ಪೆಟ್ರೋಲ್ ಪಂಪ್ ಎಲ್ಲಿ ಸಮೀಪದಲ್ಲಿದೆ, ಡೀಸೆಲ್ ಹಾಕ್ಬೇಕು ನನಗೆ ಸಾಹೇಬರು, ಕಾರ್ಯಕ್ರಮ ಮುಗಿಸೋದು ದೂರದೊಳಗಾಗಿ ಡೀಸೆಲ್ ಹಾಕೊಂಡು ಬರ್ತೀನಿ ಎಲ್ಲಿ ಅಂತ ಕೇಳಿದಾಗ, ಅಲ್ಲೇ ಸಿಬ್ಬಂದಿ ಅವರವರು ಹೊರಗಡೆ ಯಾಕೆ ಹೋಗ್ತೀವಿ ಇಲ್ಲೇ ಇದೆ ಅಂತಕ್ಕಂಥದ್ದನ್ನು ಹೇಳಿದಾಗ ಅವನಿಗೆ ಯಾವುದೇ ಒಂದು ಅರಿವಿಲ್ಲದೆ ಇರೋದು. ಅಲ್ಲಿ ಹೋಗಿ ಡೀಸೆಲನ್ನು ಹಾಕ್ಕೊಂಡಿದ್ದ, ಅದು ಹೊರಗೆ ಬಂದಮೇಲೆ ನನ್ನ ಗಮನಕ್ಕೆ ಬಂತು. ನಾನು ತಕ್ಷಣ ನಮ್ಮ ಡಿ ಸಿ ಅವರಿಗೆ ಅದನ್ನು ಸೂಚನೆಯನ್ನು ಕೊಟ್ಟಿದ್ದೀನಿ. ಲೋಪದೋಷ ಆಗಿರ್ತಕ್ಕಂಥದ್ದನ್ನು ಅದನ್ನು ಯಾವ ಬಂಕದ ಮ್ಯಾನೇಜರ್ ಇದೆ ಅವನು ಹೇಳಬೇಕಾಗಿದೆ. ಖಾಸಗಿ ವಾಹನಗಳಿಗೆ ನಾವು ಡೀಸೆಲ್ ಹಾಕ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಅವನಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಇವನಿಗೂ ಕೂಡ ಅದರ ಅರಿವಿಲ್ಲ, ಅರಿವಿಲ್ಲದೆ ಇರ್ತಕ್ಕಂಥದ್ದು ಅಚಾತುರ್ಯದಿಂದ ಅದು ಆಗಿರ್ತಕ್ಕಂಥದ್ದು. ನನಗೇನು 3000 ರೂಪಾಯಿದು ಡೀಸೆಲ್ ಹಾಕ್ತಕ್ಕಂಥದ್ದು ದುರ್ಗತಿ ನನಗೆ ಬಂದಿಲ್ಲ. ಭಗವಂತ ಒಳ್ಳೆಯದೆಲ್ಲ ನನಗೆ ಮಾಡಿದ್ದಾರೆ. ಮತ್ತು ಮೊದಲಿನ ಹಿಡಿದ್ರು ಭಗವಂತ ನಮ್ಮ ಮಣಿತನವನ್ನು ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. 3000ಗೋಸ್ಕರ ಅಂಥ ಜಿಪುಣತನ ಆಗಲಿ ಅಂಥ ಕೀಳುಮಟ್ಟದ ಮಾಡ್ತಕ್ಕಂಥದ್ದು ಲಕ್ಷ್ಮಣ ಸವದಿ ಯಾವತ್ತೂ ಜೀವನದೊಳಗೆ ಮಾಡಿಲ್ಲ. ಯಾರೋ ಆಗಲಾರ್ದವರು ಅಂಥದ್ದನ್ನು ಭಾಳ ಪ್ರಚಾರ ಕೊಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಅವ್ರಿಗೆ ನಾನು ಒಳ್ಳೇದಾಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಯಾಕಂತಂದರೆ ಯಾವ ಮರದಲ್ಲಿ ಗಿಡದಲ್ಲಿ ಹಣ್ಣು ಇರುತ್ತೋ ಆ ಮರಕ್ಕೆ ಕಲ್ಲು. ಕೂಡ ನಮ್ಮ ಸಾರಿಗೆ ಇಲಾಖೆ ನೌಕರರನ್ನು ಖಾಯಂ ಮಾಡಬೇಕು ಅಂತಕ್ಕಂಥದ್ದಲ್ಲ, ಸರ್ಕಾರಿ ನೌಕರನ ಮಾಡಬೇಕು ಅಂತಕ್ಕಂಥದ್ದಿದೆ. ಅವರೆಲ್ಲರೂ ಖಾಯಂ ನೌಕರರಲ್ಲೇ ಅವರ ಬೇಡಿಕೆ ಏನಂದರೆ ಸರ್ಕಾರಿ ನೌಕರನನ್ನಾಗಿ ಮಾಡಬೇಕು ಅಂತ. ನಮ್ಮಲ್ಲಿ ಸುಮಾರು 40-50 ನಿಗಮಗಳಿದ್ದಾವೆ. ಆ 40-50 ನಿಗಮಗಳು ಇರೋದರಿಂದ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡಲಿಕ್ಕೆ, ವ್ಯಾಪಾರ ವಹಿವಾಟು ಮಾಡಿಕೊಂಡು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಅನುವು ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು ಮಾಡಿದ್ದೆ. ಇನ್ನೂ ನಮ್ಮ ಸಾರಿಗೆ ಇಲಾಖೆಯಿಂದ ಸುಮಾರು 5 ಕೋಟಿ ರೂಪಾಯಿ ಇದೆ. ಏನು ನಮ್ಮ ಬಸ್ ಡಿಪೋ ಇತ್ತು, ಭಾಳ ಹಳೆಯ ಕಾಲದ ಬಸ್ ಡಿಪೋ. ಆ ಡಿಪೋದಲ್ಲಿ ಹೊಸದಾದ ಒಂದು ದೀಪವನ್ನು ಕಟ್ಟಬೇಕು ಅಂತ ಹೇಳ್ಕೊಂಡು 5 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಕೊಂಡು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಫೆಬ್ರವರಿ 15 ನಂತರ ಟೆಂಡರ್ ಪ್ರಕ್ರಿಯೆ ಮುಗಿದು ಕೂಡ ಬಸ್ ನಿಲ್ದಾಣದಲ್ಲೇ ಹಳೆ ಏನು ಡಿಪೋ ಇತ್ತು ಹಳೆ ಡಿಪೋವನ್ನು ತೆರವುಗೊಳಿಸಿ ಹೊಸ ಕಟ್ಟಡವನ್ನು ಮಾಡಿ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಅಲ್ಲಿ ಅಳವಡಿಸುವುದರ ಜೊತೆಗೆ ಹೊಸ ಬಸ್ ಡಿಪೋವನ್ನು ನಾನು ಸ್ಥಳೀಯ ಒಬ್ಬ ಸಾರಿಗೆ ಸಚಿವನಾಗಿ ನಮ್ಮ ಕ್ಷೇತ್ರಕ್ಕೆ ನಮ್ಮ ಇಲಾಖೆಯಿಂದ ಏನೇನು ಮಾಡಬೇಕಾಗಿತ್ತು
ಈಗಾಗಲೇ ಬಸ್ ಡಿಪೋ ಇರಬಹುದು ಮತ್ತು ಇಲ್ಲೊಂದು ಆರ್ ಟಿ ಓ ಆಫೀಸನ್ನು ಭಾಳ ದಿವಸದಿಂದ ಬೇಡಿಕೆ ಇತ್ತು, ಈಗಾಗಲೇ ಅದನ್ನು ಪ್ರಾರಂಭ ಮಾಡಿದ್ದು. ಮುಂದಿನ ಕೆಲವೊಂದು ದಿವಸದಲ್ಲಿ ಆರ್ ಟಿ ಓ ಆಫೀಸ್ ಕಟ್ಟಡಕ್ಕೂ ಕೂಡ ನಾವು ಮತ್ತು ನಮ್ಮ ಶಾಸಕರು ಕೂಡಿಕೊಂಡು ಅದಕ್ಕೂ ಕೂಡ ಭೂಮಿ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಸರ್, ಈಗ ಜಿಲ್ಲಾ ಮಾಡಬೇಕು ಅನ್ನೋ ಒಂದು ಘೋಷಣೆ ಕೇಳಿ ಬರ್ತಾ ಇದೆ, ಅದಕ್ಕೆ ಅಭಿಪ್ರಾಯ ಮತ್ತು ಗೋಕಾಕ್ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಬೇಡಿಕೆ ಇದೆ.